ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಬಾರಿಯ ಲೋಕಸಭಾ ಚುನಾವಣೆಯ ನಂತರ ಭಾರತೀಯ ಜನತಾ ಪಕ್ಷ ಬಹಳ ದೊಡ್ಡದಾದಂಥ ಒಂದು ಕಳಂಕದಿಂದ ಮುಕ್ತಗೊಳ್ಳಲಿದೆ ಬಹಳ ದೊಡ್ಡದಾದಂಥ ಒಂದು ಆರೋಪದಿಂದ ಹೊರಬರಲಿದೆ ಏನಪ್ಪ ವಿಷಯ ನರೇಂದ್ರ ಮೋದಿ ಅವರು ಭಾರತದ ಪ್ರಧಾನಮಂತ್ರಿ ಆಗುವುದು ಮೂರನೇ ಬಾರಿ ಅದು ದಿಟ ಇದನ್ನು ವಿಪಕ್ಷಗಳು ಕೂಡ ಈಗಾಗಲೇ ಮನಗಂಡು ಬಿಟ್ಟಿದ್ದಾವೆ ಅವರಿಗೆ ಮನದಟ್ಟಾಗಿದೆ ಖಚಿತವಾಗಿ ಬಿಟ್ಟಿದೆ ಅವರನ್ನು ಎಷ್ಟು ಮಟ್ಟಿಗೆ ಹಿಂದೆ ಎಳೆಯಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ವಿನಾ ಗೆಲುವಿನಿಂದ ಅವರನ್ನು ಪಕ್ಕದಲ್ಲಿ ಸರಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು ದಿಟವಾಗಿ ಹೋಗಿದೆ ವಿಪಕ್ಷಕ್ಕೆ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ತಾರೆ ಭಾರತೀಯ ಜನತಾ ಪಕ್ಷದ ಎನ್ ಡಿ ಎ ಅಧಿಕಾರಕ್ಕೆ ಬರುತ್ತೆ ಅದು ಶತಸಿದ್ಧವಾಗಿದೆ ಹಾಗಾದರೆ ಯಾವ ಆರೋಪದಿಂದ ಯಾವ ಕಳಂಕದಿಂದ ಅದು ವಿಮೋಚನೆಗೊಳ್ಳಲಿದೆ ಅದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಭಾರತೀಯ ಜನತಾ ಪಕ್ಷ ಉತ್ತರ ಭಾರತದ ಪಕ್ಷ ಅಂತ ಇಲ್ಲಿವರೆಗೂ ಅದರ ಮೇಲಿರುವಂಥ ಅತಿ ದೊಡ್ಡದಾದಂಥ ಆರೋಪ ಇದನ್ನೇ ಇಟ್ಟುಕೊಂಡು ಇವತ್ತು ಎಲ್ಲ ಪಕ್ಷಗಳು ಆಟ ಆಡ್ತಾ ಇರುವಂಥದ್ದು ಇದು ನಮ್ಮದಲ್ಲ ದಕ್ಷಿಣ ಅಲ್ಲ ಇದು ಹೇಗೆ ಮೊಘಲರು ಭಾರತ ಮೇಲೆ ದಂಡೆತ್ತಿ ಬಂದರೂ ಆ ರೀತಿ ಭಾರತೀಯ ಜನತಾ ಪಕ್ಷವನ್ನು ದಕ್ಷಿಣ ಭಾರತದಲ್ಲಿ ತೋರಿಸುವಂಥ ಪ್ರಯತ್ನವನ್ನು ವಿಪಕ್ಷಗಳು ಮಾಡ್ತವೆ ಹಾಗೆ ನೋಡಿದರೆ ದಕ್ಷಿಣ ಭಾರತದ ಐದು ರಾಜ್ಯಗಳಲ್ಲಿ ಅತಿ ಹೆಚ್ಚು ಲೋಕಸಭಾ ಸದಸ್ಯರು ಭಾರತೀಯ ಜನತಾ ಪಕ್ಷದ್ದೇ ಆದರೂ ಕೂಡ ಈ ರೀತಿಯ ಆರೋಪದಿಂದ ಮುಕ್ತಗೊಂಡಿಲ್ಲ ಭಾರತೀಯ ಜನತಾ ಪಕ್ಷ ಇದಕ್ಕೆ ಕಾರಣವೂ ಇದೆ ಮೊದಲನೇದಾಗಿ ನೀವು ಭಾಳ ಹಿಂದೆ ಹೋಗಬೇಕು ಇದಕ್ಕೆ ಇತಿಹಾಸಕ್ಕೆ ಹೋಗಬೇಕು ಮೊದಲು ಇದರ ಹೆಸರು ಭಾರತೀಯ ಜನತಾ ಪಕ್ಷದ ಹೆಸರು ಭಾರತೀಯ ಜನಸಂಘ ಅಂತಿತ್ತು ಇದನ್ನು ಇಪ್ಪತ್ತೊಂದು ಅಕ್ಟೋಬರ್ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಮೂರು ಜನ ಪ್ರಾರಂಭ ಮಾಡ್ತಾರೆ ಒಂದು ಮದನ್ ಮೋಹನ್ ಮಾಡವಿಯ ಶ್ಯಾಮ ಶ್ಯಾಮಾಪ್ರಸಾದ್ ಮುಖರ್ಜಿ ಮೂರನೇದು ಬಲರಾಜ್ ಮಢೋಕ್ ಅಂತ ಯಾವ ಇಪ್ಪತ್ತು ಅಕ್ಟೋಬರ್ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಪ್ರಾರಂಭ ಆಯಿತು ನೈನ್ಟೀನ್ ಫಿಫ್ಟಿ ಒನ್ ಭಾರತೀಯ ಜನಸಂಘ ಅಂತ ದಿಲ್ಲಿಯಲ್ಲಿ ಪ್ರಾರಂಭವಾದದ್ದು ಅದು ಕೇಂದ್ರೀಕೃತಗೊಂಡದ್ದು ಆ ಪ್ರದೇಶಕ್ಕೆ ಆದರೆ ಅದರ ಕಲ್ಪನೆ ಮಾತ್ರ ರಾಷ್ಟ್ರವಾದಿ ರಾಷ್ಟ್ರವಾದಿಯಾಗಿದ್ದಾಗಿತ್ತು ಮತ್ತು ಸಮಗ್ರ ಭಾರತವನ್ನು ಕಟ್ಟುವಂಥದ್ದಾಗಿತ್ತು ಆದರೆ ಅದನ್ನು ದಕ್ಷಿಣ ಭಾರತದಲ್ಲಿ ಆ ಮಟ್ಟಿಗೆ ಪ್ರಚುರಪಡಿಸುವಲ್ಲಿ ಅವತ್ತಿನ ಕಾಲಘಟ್ಟದಲ್ಲಿ ವಿಫಲ ಆಯಿತು ಅದಾದಮೇಲೆ ಅದು ಏಪ್ರಿಲ್ ಆರು ಹತ್ತೊಂಬತ್ತರ ಎಂಬತ್ತಕ್ಕೆ ಭಾರತೀಯ ಜನತಾ ಪಕ್ಷ ಆಗತ್ತೆ ಭಾರತೀಯ ಜನತಾ ಪಕ್ಷ ಆದಾಗ ಅದರ ಅಧ್ಯಕ್ಷರಾದಂಥವರು ಅಟಲ್ ಬಿಹಾರಿ ವಾಜಪೇಯಿ ದಕ್ಷಿಣ ಭಾರತದ ಬಗ್ಗೆ ಅವ್ರಿಗೆ ಇನ್ನಿಲ್ಲದಂಥ ಒಲವು ಇದ್ದರೂ ಕೂಡ ಇದು ದಕ್ಷಿಣ ಭಾರತದ ಪಕ್ಷ ಅಂತ ಜನರಲ್ಲಿ ಒಮ್ಮತ ಮೂಡಿಸುವಲ್ಲಿ ಅವರು ಕೂಡ ವಿಫಲರಾಗಿಬಿಡ್ತಾರೆ ಒಬ್ಬ ರಾಷ್ಟ್ರೀಯ ನೇತಾರರಾಗಿ ಹೊರಹೊಮ್ಮತಾರೆ ಆದರೆ ಒಂದು ಅವಿನಾಭಾವ ಸಂಬಂಧವನ್ನು ಬೆಸೆಯುವಲ್ಲಿ ಅವರು ಕೂಡ ಸಾಧ್ಯ ಆಗುವುದಿಲ್ಲ ನಿಷ್ಫಲರಾಗಿಬಿಡ್ತಾರೆ ಈಗ ಈ ಬಾರಿಯ ಚುನಾವಣೆ ಅಂಥದ್ದೊಂದು ದೊಡ್ಡದಾದಂಥ ಆರೋಪದಿಂದ ಮುಕ್ತಗೊಳ್ತಾ ಇದೆ ನೀವು ಗಮನಿಸ್ತಾ ಬನ್ನಿ ಇದು ಉತ್ತರ ಭಾರತದ ಎಲ್ಲ ಕಡೆ ಹಿಂದಿ ನೆಲ ಏನಿದೆ ಅಲ್ಲಿಯ ಎಲ್ಲ ರಾಜ್ಯಗಳಲ್ಲಿ ತನ್ನ ಪಾರಮ್ಯವನ್ನು ಮೆರೀತಾ ಇದೆ ಅದರ ಜೊತೆ ಅದು ಬೆಳೆಸ್ಕೊಂಡು ಬಂದದ್ದು ಎಲ್ಲಿಗೆ ಪಶ್ಚಿಮ ಭಾರತದಲ್ಲಿ ಗುಜರಾತು ಮಹಾರಾಷ್ಟ್ರ ಅಲ್ಲೆಲ್ಲ ಭಾರತೀಯ ಜನತಾ ಪಕ್ಷ ಇನ್ನಿಲ್ಲದಾಗಿ ಗೆಲುವನ್ನು ಸಾಧಿಸಿದೆ ಮತ್ತು ಅಲ್ಲಿಯದೇ ಪಕ್ಷ ಅನ್ನುವಂಥ ಮನಸ್ಥಿತಿಯನ್ನು ಮೂಡಿಸಿದೆ ಈಶಾನ್ಯ ರಾಜ್ಯಗಳ ಬಗ್ಗೆ ಯಾರಿಗೂ ಒಲವೇ ಇರಲ್ಲ ಆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಎರಡು ಸಾವಿರದ ಹತ್ತೊಂಬತ್ತರಿಂದ ಈಚೆಗೆ ಇದು ಈ ದೇಶದ ಮುಟ ಮುಕುಟ ಇದನ್ನು ಬಿಟ್ಟು ಭಾರತ ಮಾತೆ ಇರಲಾರಳು ಇದನ್ನು ನಾವು ರಕ್ಷಿಸಬೇಕು ಅಂತ ಈಶಾನ್ಯ ರಾಜ್ಯಗಳಿಗೆ ಇನ್ನಿಲ್ಲದ ಹಾಗೆ ಪ್ರಾಧಾನ್ಯತೆಯನ್ನು ಕೊಟ್ಟರು ಅಲ್ಲಿ ಅಭಿವೃದ್ಧಿ ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡಿದರು ಜೊತೆಗೆ ಭಾರತೀಯ ಜನತಾ ಪಕ್ಷವನ್ನು ಅಲ್ಲಿ ಬೆಸೆಯುವ ಕೆಲಸವನ್ನು ಮಾಡಿದರು ಅಲ್ಲಿಂದ ನೀವು ಈಚೆ ಬಂದರೆ ಪೂರ್ವ ಭಾರತ ಪೂರ್ವ ಭಾರತದಲ್ಲಿರುವಂಥ ರಾಜ್ಯ ಯಾವು ಪಶ್ಚಿಮ ಬಂಗಾಲ ಒಡಿಶಾ ಮತ್ತು ಬಿಹಾರ್ ಬಿಹಾರು ಇವತ್ತು ನಿತೀಶ್ ಕುಮಾರ್ನಿಂದ ಬಾ ಎನ್ ಡಿ ಎ ಸರ್ಕಾರ ಅದು ಎನ್ ಡಿ ಎ ಅಲ್ಲಿ ಅತ್ಯಂತ ಬಲವಾಗಿ ಬೇರೂರಿದೆ ಅದರ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ ಇನ್ನು ಈಶಾನ್ಯ ರಾಜ್ಯಗಳಲ್ಲಿ ಬರೋದು ಪೂರ್ವ ಭಾರತದಲ್ಲಿ ಬರೋದು ಒಡಿಸ್ಸಾ ಒಡಿಶಾದ ಬಿಜು ಏನಿದೆ ಕಳೆದ ಐದು ಬಾರಿಯಿಂದ ಮುಖ್ಯಮಂತ್ರಿ ಆಗಿರುವಂಥ ವ್ಯಕ್ತಿ ನವೀನ್ ಪಟ್ನಾಯಕ್ ಈಗ ಅವರು ಸಂಪೂರ್ಣವಾಗಿ ಕೃಷರಾಗಿದ್ದಾರೆ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಪಕ್ಷವನ್ನು ಸಂಘಟಿಸುವ ಮಟ್ಟದಲ್ಲಿಲ್ಲ ಅವರ ಖಾಸಾ ನಂಬಿಕೆ ಅಷ್ಟ ವ್ಯಕ್ತಿ ಪಾಂಡ್ಯನನ್ನು ಅವರು ಉತ್ತರಾಧಿಕಾರಿ ಅಂತ ಮಾಡಿದ್ರು ಬೈ ಎ ಎಸ್ ಅಫ್ಸರ್ನ ಆತ ತಮಿಳ್ನಾಡಿನವರು ಆದರೆ ಅವರಿಗೆ ಯಾವುದೇ ಉತ್ತರಾಧಿಕಾರ ಪಟ್ಟವನ್ನು ಬಿಟ್ಟುಕೊಡಲಿಲ್ಲ ಈ ಬಾರಿಯೂ ಆರನೇ ಬಾರಿ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಅಲ್ಲಿಯ ಜನ ಆಶಿಸ್ತಾ ಇದ್ದಾರೆ ಅವರು ಅವರ ಪಕ್ಷದ್ದು ಅದೇ ಧೋರಣೆಯಾಗಿದೆ ಆದರೆ ಪಕ್ಷವನ್ನು ಸಂಘಟಿಸುವಲ್ಲಿ ಅವರು ಈಗ ಮೊದಲಿನ ತಾಕತ್ತನ್ನು ಉಳಿಸ್ಕೊಂಡಿಲ್ಲ ಹೀಗಾಗಿ ಅವರು ಭಾರತೀಯ ಜನತಾ ಪಕ್ಷದ ಮೇಲೆ ನಿರ್ಭರರಾಗಿದ್ದಾರೆ ಎರಡೂ ಚುನಾವಣೆಗಳು ಏಕ ಬಾರಿಗೆ ನಡೀತಾ ಅಲ್ಲಿ ಒಂದು ಲೋಕಸಭಾ ಇನ್ನೊಂದು ವಿಧಾನಸಭೆ ಹೀಗಾಗಿ ಅವರು ಮೈತ್ರಿಯನ್ನು ಮಾಡಿಕೊಂಡಿದ್ದಾರೆ ಈ ಬಾರಿ ಒಡಿಸ್ಸಾದಲ್ಲಿ ಭಾರತೀಯ ಜನತಾ ಪಕ್ಷ ಇನ್ನಿಲ್ಲದ ಹಾಗೆ ಪಾರಮ್ಯವನ್ನು ಮೆರೆಯುವುದು ದಿಟವಾಗಿ ಹೋಗಿದೆ ಅಲ್ಲಿಗೆ ಪಶ್ಚಿಮ ಭಾರತ ಆಯಿತು ಉತ್ತರ ಭಾರತವಂತರು ಸಹಯ್ಯ ಸಹಿ ಪಶ್ಚಿಮ ಭಾರತ ಉತ್ತರ ಭಾರತ ಪೂರ್ವ ಭಾರತ ಮುಗಿತು ಈಶಾನ್ಯ ರಾಜ್ಯ ಮುಗೀತು ಉಳಿದದ್ದು ಯಾವುದು ದಕ್ಷಿಣ ಭಾರತ ಎಲ್ಲರ ಕಣ್ಣಿರುವುದು ದಕ್ಷಿಣ ಭಾರತದ ಮೇಲೆ ಭಾರತೀಯ ಜನತಾ ಪಕ್ಷ ದಕ್ಷಿಣ ಭಾರತದ ಪಕ್ಷವೇ ಅಲ್ಲ ಇದು ಅಲ್ಲಿಂದ ಬಂದು ಅಮಿತ್ ಶಾ ಮತ್ತೆ ನರೇಂದ್ರ ಅವರು ನಮ್ಮ ಮೇಲೆ ದಬಾವಣೆ ಮಾಡ್ತಾ ಇದ್ದಾರೆ ನಮ್ಮ ದಕ್ಷಿಣ ಭಾರತೀಯರೇ ಬೇರೆ ಉತ್ತರ ಭಾರತದ ನೆಲದ ಸಂಸ್ಕೃತಿಯೇ ಬೇರೆ ಅನ್ನೋ ರೀತಿಯಲ್ಲಿ ಪ್ರತಿ ಬಾರಿಯ ಚುನಾವಣೆಯಲ್ಲಿ ದೊಡ್ಡದಾದಂಥ ವಿವಾದವನ್ನು ಸೃಷ್ಟಿ ಮಾಡುವಂಥದ್ದು ಕಳೆದ ಬಾರಿ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ನೀವು ನೋಡಿರಬೇಕು ಅಮುಲ್ಲನ್ನು ಭಾರತದ ಕರ್ನಾಟಕದ ನಂದಿನಿಯ ಮೇಲೆ ಹೇರಲಾಗ್ತಾ ಇದೆ ಅಮಿತ್ ಶಾ ಅವರಿಂದ ಅನ್ನುವಂಥ ದೊಡ್ಡದಾದಂಥ ಗುಲ್ಲನ್ನು ಎಬ್ಬಿಸಲಾಯಿತು ಇವತ್ತದ ವಿಷಯವನ್ನು ಯಾರು ಹೇಳೋದೇ ಇಲ್ಲ ಈಗ ಇವರ ನೆಲದ ಅಸ್ಮಿತೆ ಏನಾಯಿತು ಈಗ ನಂದಿನಿ ಏನಾಯಿತು ಈಗ ಅಮೂಲ್ ಜೊತೆ ಇವರ ಒಡಂಬಡಿಕೆ ಏನಾಯಿತು ಅದರ ಬಗ್ಗೆ ಯಾರೂ ಮಾತಾಡೋದಿಲ್ಲ ಚುನಾವಣೆ ಸಂದರ್ಭ ಬಂದಾಗ ಅವರು ಪರಕೀಯರು ಅನ್ನುವಂಥ ಭಾವವನ್ನು ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಈ ಬಾರಿ ಜನವರಿಯಿಂದ ಈಚೆಗೆ ನರೇಂದ್ರ ಮೋದಿಯವರು ಆರು ಬಾರಿ ತಮಿಳುನಾಡಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಅಂದರೆ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತ ಎನ್ನುವಂಥ ಪರಕೀಯ ಧೋರಣೆ ಏನಿದೆ ಅದನ್ನು ಮುರಿದು ಹಾಕಿ ನಾವೆಲ್ಲ ಒಂದು ಎನ್ನುವ ಭಾವವನ್ನು ಬೆಸೆಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ತಮಿಳುನಾಡಿನಲ್ಲಿ ಒಂದು ಪತ್ರಿಕೆ ಇತ್ತು ತುಗಲಕ್ ಅಂತ ಹೇಳಿ ಅದರ ಸಂಪಾದಕರ ಹೆಸರು ಚೋ ರಾಮಸ್ವಾಮಿ ಅಂತ ಸಂಪೂರ್ಣ ತಲೆಬೋಳಾಗಿರುವಂಥ ವ್ಯಕ್ತಿ ಅವರು ಫೋಟೋ ನೋಡಿರ್ಬೇಕು ನೀವು ಅತ್ಯಂತ ಚಾಣಾಕ್ಷವಾದಂಥ ತುಂಬ ಚೆನ್ನಾಗಿ ಮಾತನಾಡಬಲ್ಲಂಥ ವ್ಯಕ್ತಿಯವರು ಅವರು ಒಂದು ಮಾತನ್ನು ಹೇಳಿದರು ರಾಜಕಾರಣಿಯ ಸಭೆಯಲ್ಲಿ ಎಷ್ಟು ಜನ ಸೇರಿದ್ದಾರೆ ಎಷ್ಟು ಸಭಿಕರಿದ್ದಾರೆ ಕರಿದ್ದಾರೆ ಅನ್ನೋದನ್ನು ನೋಡಬೇಡಿ ಸಭಿಕರ ಮುಖಭಾವವು ಏನಿದೆ ಅದನ್ನು ನೋಡಿ ಅದರ ಮೂಲಕ ಆತನ ರಾಜಕೀಯ ಭವಿಷ್ಯ ತೀರ್ಮಾನ ಆಗತ್ತೆ ಎದುರುಗಡೆ ಭಾಷಣ ಮಾಡ್ತಾ ಇರುವಂಥ ರಾಜಕೀಯ ನಾಯಕರ ಭವಿಷ್ಯ ತೀರ್ಮಾನ ಆಗತ್ತೆ ಅಂತ ನೀವು ಪ್ರತಿ ರಾಜಕೀಯ ನಾಯಕರ ಶಕ್ತಿ ಪ್ರದರ್ಶನವನ್ನು ನೋಡಿರ್ತೀರಿ ಲಕ್ಷಾಂತರ ಜನರನ್ನು ಬಸ್ಸಿನಲ್ಲಿ ಕರ್ಕೊಂಡ್ಬಂದಿರ್ತಾರೆ ಯಾರ್ಯಾರು ಏನೇನೋ ಅವ್ರದ್ದೇ ಆದಂಥ ಕೆಲಸಗಳನ್ನೇ ನಿಮ್ಮ ಮಗ್ನರಾಗಿರ್ತಾರೆ ಯಾರಿಗೂ ಆ ಸಭೆಯ ಬಗ್ಗೆ ಆಗಲಿ ಅಥವಾ ಅಲ್ಲಿ ನಡೀತಾ ಇರುವಂಥ ಮಾತುಗಳ ಬಗ್ಗೆ ಯಾರಿಗೂ ಗಮನವೂ ಇರೋದಿಲ್ಲ ಅವ್ರಿಗೆ ಬೇಕಾಗಿ ಆಗಿರೋದಿಲ್ಲ ಆದರೆ ತಮಿಳುನಾಡಿನಲ್ಲಿ ನರೇಂದ್ರ ಮೋದಿಯವರ ಮೊನ್ನೆ ಕೊಯಮತ್ತೂರಿನಲ್ಲಿ ನಡೆದಂಥ ರೋಡ್ ಶೋ ಆಗಿರ್ಬೋದು ಈ ಅವರ ಆರು ಭೇಟಿಗಳಾಗಿರ್ಬೋದು ಅಲ್ಲಿ ಬೇರು ಮಟ್ಟದಲ್ಲಿ ಸಂಘಟನೆ ಮಾಡಿದಂಥ ಕೆ ಅಣ್ಣಾಮಲೆ ಕೆಲಸ ಆಗಿರ್ಬೋದು ಇದನ್ನೆಲ್ಲ ನೋಡಿದರೆ ಈ ಬಾರಿ ತಮಿಳುನಾಡಿನಲ್ಲಿ ಭಾರತೀಯ ಜನತಾ ಪಕ್ಷ ಎನ್ ಡಿ ಎರಡನೇ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುವುದು ಸ್ಪಷ್ಟವಾಗಿ ಹೋಗಿದೆ ಈಗ ಪಿ ಎಮ್ ಕೆ ಜೊತೆ ಅಲಯನ್ಸ್ ಆಗಿದೆ ಎ ಡಿ ಎಮ್ ಕೆ ಜೊತೆ ಅಲಯನ್ಸ್ ಆಗುವ ಸಾಧ್ಯತೆ ತುಂಬ ಕಡಿಮೆ ಇದೆ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎ ಐ ಡಿ ಎಂ ಕೆ ಜೊತೆ ಅಲಯನ್ಸ್ ಮಾಡಿಕೊಂಡೇ ಭಾರತೀಯ ಜನತಾ ಪಕ್ಷಕ್ಕೆ ಎನ್ ಡಿ ಎಗೆ ಭಾಳ ದೊಡ್ಡದಾದಂಥ ನಷ್ಟ ಆಯಿತು ಅವರಿಂದಾಗೇ ಕುಂದು ಉಂಟಾಗಿತ್ತು ಈ ಬಾರಿ ಶೇಕಡಾವಾರು ಮತ ಗಳಿಸುವುದು ಮತ್ತು ಹೆಚ್ಚು ಸೀಟ್ ಗಳಿಸುವುದು ಎರಡೂದರಲ್ಲಿಯೂ ಭಾರತೀಯ ಜನತಾ ಪಕ್ಷ ಪಾರಮ್ಯವನ್ನು ಮೆರೆಯಲಿದೆ ತಮಿಳುನಾಡಿನಲ್ಲಿ ಇನ್ನು ಕೇರಳಕ್ಕೆ ಬನ್ನಿ ಕೇರಳದಲ್ಲಿ ಅಡ್ರೆಸ್ಸೇ ಇರಲಿಲ್ಲ ಭಾರತೀಯ ಜನತಾ ಪಕ್ಷ ಒಂದು ಸೀಟ್ ತೆಗೆದು ಕಷ್ಟ ಅಂಥ ಜಾಗದಲ್ಲಿ ಈ ಬಾರಿ ನರೇಂದ್ರ ಮೋದಿಯವರ ಭೇಟಿಯ ನಂತರ ಅಲ್ಲಿ ಹಾಕಿರುವಂಥ ಅಭ್ಯರ್ಥಿಗಳನ್ನು ಗಮನಿಸಿದ ಮೇಲೆ ಕನಿಷ್ಠ ಮೂರು ಸೀಟುಗಳನ್ನು ಗೆಲ್ಲುವುದು ಸ್ಪಷ್ಟವಾಗಿ ಹೋಗಿದೆ ಅಂದರೆ ಕರ್ನಾಟಕದ ಬಗ್ಗೆ ಬಿಡಿ ಕರ್ನಾಟಕದಲ್ಲಿ ಕಳೆದ ಬಾರಿ ಇಪ್ಪತ್ತೈದು ಪ್ಲಸ್ ಒಂದು ಸೀಟುಗಳನ್ನು ಗೆದ್ದಿರುವುದು ಈ ಬಾರಿ ಕೂಡ ಈ ನಂಬರ್ ಏನಿದೆ ಈ ನಂಬರಿಗೆ ಹತ್ತಿ ಹತ್ತಿರ ಬರುವುದಂತೂ ದಿಟವಾಗಿ ಹೋಗಿದೆ ಕೆಲವು ಕಡೆ ಬಂಡಾಯ ಇದೆ ಯಾಕೆ ಬಂಡಾಯವನ್ನು ಶಮನ ಮಾಡುವ ಪ್ರಯತ್ನವನ್ನು ಮಾಡಲಾಗ್ತಾಯಿದೆ ತುಮಕೂರಿನಲ್ಲಿ ಇದ್ದಂಥ ವಿವಾದವನ್ನು ತಣ್ಣಗೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಅವರನ್ನು ಮನವೊಲಿಸುವ ಕೆಲಸ ನಡೀತಾ ಇದೆ ಇದರ ಮಧ್ಯೆ ಭಾರತೀಯ ಜನತಾ ಪಕ್ಷ ಹಿಂದುಳಿಯುವ ಸಾಧ್ಯತೆಯಂತೂ ಖಂಡಿತ ಇಲ್ಲ ಉಳಿದದ್ದು ಪಶ್ಚಿಮ ಬಂಗಾಲ ಈಸ್ಟ್ ಇಂಡಿಯಾದಲ್ಲಿ ಪಶ್ಚಿಮ ಬಂಗಾಲದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೊಟ್ಟ ಮೊದಲ ಬಾರಿಗೆ ಮಮತಾ ಬ್ಯಾನರ್ಜಿ ಅವರು ತಮ್ಮ ಆಕ್ರಮಣಕಾರಿ ಧೋರಣೆಯಿಂದ ಹಿಂದೆ ಸರಿದಿದ್ದಾರೆ ಡಿಫೆನ್ಸಿವ್ ಆಡಲಿಕ್ಕೆ ಶುರು ಮಾಡಿದ್ದಾರೆ ಯಾಕೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿಯವರೆಗೂ ನೋಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವ್ರ ಮೇಲೆ ಆವಾಗಲೂ ಭ್ರಷ್ಟಾಚಾರ ಆರೋಪ ಇತ್ತು ಆದರೆ ಅಲ್ಲಿಯ ಜನ ಮಮತಾ ಬ್ಯಾ ಬೇಗಮ್ ಏನಿದ್ದಾರೆ ಅವರು ಭ್ರಷ್ಟರಲ್ಲ ಅವರ ಕಾರ್ಯಕರ್ತರು ಮತ್ತು ಅವರ ಪದಾಧಿಕಾರಿಗಳು ಮತ್ತು ಅಲ್ಲಿರುವಂಥ ಮಂತ್ರಿಗಳು ಆಗಿದ್ದಾರೆ ಆ ಎಮ್ಮ ಇದ್ದಾರೆ ಅನ್ನುವಂಥ ಮಾತನ್ನು ಅಲ್ಲಿಯೇ ಜನ ಹೇಳ್ತಾ ಇದ್ರು ಅದಾದಮೇಲೆ ಎರಡು ಸಾವಿರದ ಇಪ್ಪತ್ತೊಂದರ ಚುನಾವಣೆಯನ್ನು ನೋಡಿ ಎರಡು ಸಾವಿರದ ಇಪ್ಪತ್ತೊಂದರ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡಿದರು ಆವಾಗಲೂ ಕೂಡ ಆಕ್ರಮಣಕಾರಿಯಾಗೇ ಮುಂದುವರೆದಂಥವ್ರು ಮಮತಾ ಬೇಗಮ್ ಆದರೆ ಈ ಬಾರಿ ಸಂದೇಶ್ ಖಾಲಿ ಆದ ಮೇಲೆ ಜೊತೆಗೆ ಪಾರ್ಥ್ ಚಟರ್ಜಿ ಅನ್ನುವಂಥ ವ್ಯಕ್ತಿ ಮಾಡಿದಂಥ ಅತಿ ದೊಡ್ಡ ಭ್ರಷ್ಟಾಚಾರದ ಹಗರಣದಿಂದಾಗಿ ಜೊತೆಗೆ ಅದಕ್ಕಿಂತ ಅಸಹ್ಯವಾಗಿದ್ದು ಶೇಖ್ ಶಹಾಜನ್ನ ಇವರು ರಕ್ಷಿಸಿಕೊಳ್ಳುವ ಪರಿಯನ್ನು ಅಲ್ಲಿಯ ಜನ ನೋಡಿ ಈ ಬಾರಿ ಮಮತಾ ಬೇಗಂ ಬೇಡವೇ ಬೇಡ ಅಂತ ಅಲ್ಲಿಯ ಜನ ತೀರ್ಮಾನ ಮಾಡಿದ್ದಾರೆ ಹೀಗಾಗಿ ಮಮತಾ ಬೇಗಂ ಮೊದಲ ಬಾರಿಗೆ ಡಿಫೆನ್ಸಿವ್ ಆಗಿ ಮಾತನಾಡೋಕ್ಕೆ ಶುರು ಮಾಡಿದ್ದಾರೆ ಗುರಾಣಿ ಹಿಡ್ಕೊಂಡು ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಆಕ್ರಮಣಕಾರಿಯಾಗಿ ಹೋಗ್ತಾ ಇರುವಂಥ ಮಹಿಳೆಯವರು ಅಂದರೆ ಭಾ ಮೊದಲ ಬಾರಿಗೆ ಭಾರತೀಯ ಜನತಾ ಪಕ್ಷ ರಾಷ್ಟ್ರವ್ಯಾಪಿ ತನ್ನ ನೆಲೆಗಟ್ಟನ್ನು ಗಟ್ಟಿ ಮಾಡ್ಕೋತಾ ಇದೆ ಮತ್ತು ರಾಷ್ಟ್ರವ್ಯಾಪಿ ಪಕ್ಷ ಅಂತ ಮತ್ತೊಂದು ಸಲ ಪ್ರೂವ್ ಮಾಡ್ತಾ ಇದೆ ಯಾವ ದಕ್ಷಿಣ ಭಾರತದಲ್ಲಿ ಇವರ ನೆಲೆಯೇ ಇಲ್ಲ ಅಂತ ಮಾತಾಡ್ತಾ ಇದ್ದರೋ ಆ ಮಾತನ್ನು ಸುಳ್ಳು ಮಾಡಲಿಕ್ಕೆ ಹೊರಟಿದ್ದಾರೆ ನರೇಂದ್ರ ಮೋದಿ ಹೀಗಾಗಿ ಈ ಬಾರಿ ಹೊಸ ಪರ್ವ ಭಾರತೀಯ ಜನತಾ ಪಕ್ಷದಲ್ಲಿ ಎನ್ ಡಿ ಎಲ್ಲಿ ಶುರುವಾಗ್ತಾ ಇದೆ ಭಾರತ ದೇಶದಲ್ಲಿ ಈ ಬಾರಿ ಚುನಾವಣಾ ಫಲಿತಾಂಶ ನೋಡಿದ ಮೇಲೆ ಇದು ದಡ್ ದಿಟ್ಟವಾಗುತ್ತೆ ನಿಮಗೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ